ನಮಸ್ಕಾರ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ ಫಾರ್ಟಿ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಳಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಅನೇಕ ಪ್ರಶ್ನೆಗಳು ಇದ್ದೇ ಇರುತ್ತೆ ವಿಶೇಷವಾಗಿ ಎಸ್ ಡಿ ಎಫ್ ಡಿ ಎ ಎಕ್ಸಾಮ್ಗಳಲ್ಲಿ ಕೇಳೇ ಕೇಳಿರ್ತಾರೆ ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಅತ್ಯುತ್ತಮವಾಗಿರುವಂತಹ ನಲವತ್ತು ಪ್ರಶ್ನೆಗಳನ್ನು ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದಿಡ್ತಾ ಇದ್ದೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ ದ ಬೆಸ್ಟ್ ಜನವರಿಯಲ್ಲಿ ಯಾವ ದೇಶ ಸ್ವದೇಶಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಿದ ಫತಾ ಒನ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆಗೊಳಿಸಿತು ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಇತ್ತೀಚೆಗೆ ಪಾಕಿಸ್ತಾನ ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತೊಯ್ದು ನೂರ ನಲವತ್ತು ಕಿಲೋಮೀಟರ್ ದೂರದವರೆಗಿನ ಗುರಿಯನ್ನು ನಿಖರವಾಗಿ ಹೊಡೆದುಳಿಸಬಲ್ಲ ಫತಾ ಒನ್ ಹೆಸರಿನ ಗೈಡೆಡ್ ಮಲ್ಟಿ ಲಾಂಚ್ ರಾಕೆಟ್ ರಾಕೆಟ್ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ಉಡಾವಣೆಗೊಳಿಸಿತು ಈ ರಾಕೆಟ್ ಅನ್ನು ಪಾಕಿಸ್ತಾನ ದೇಶೀಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಿದೆ ಸೊ ಸಿ ಈಸ್ ದಿ ರೈಟ್ ಆನ್ಸರ್ ನ್ಯಾಷನಲ್ ಫಿಸಿಕಲ್ ಲ್ಯಾಬೋರೇಟರಿ ಆಫ್ ಇಂಡಿಯಾ ಯಾವ ನಗರದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಆಫ್ ಇಂಡಿಯಾ ದೆಹಲಿಯಲ್ಲಿದೆ ದೇಶದಲ್ಲಿನ ಪ್ರಯೋಗಾಲಯಗಳ ಗುಣಮಟ್ಟದ ಕುರಿತು ಇದು ಪರೀಕ್ಷೆಗಳನ್ನು ನಡೆಸಿ ಮಾಪನ ಮಾಡುತ್ತದೆ ದೇಶದಲ್ಲಿನ ಸ್ಟ್ಯಾಂಡರ್ಡ್ಸ್ ಆಫ್ ಎಸ್ಐ ಯುನಿಟ್ಗಳ ನಿರ್ವಹಣೆ ಮತ್ತು ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆಫ್ ವೇಟ್ಸ್ ಆ್ಯಂಡ್ ಗಳ ಮಾಪನಾಂಕಗಳನ್ನು ನಿರ್ಧರಿಸುತ್ತದೆ ಸೊ ಬಿ ಇಸ್ ದಿ ರೈಟ್ ಆನ್ಸರ್ ಯಾವ ದೇಶದ ಸಹಭಾಗಿತ್ವದಲ್ಲಿ ಟೂ ಹಂಡ್ರೆಡ್ ಎ ಟು ಟ್ವೆಂಟಿ ಸಿಕ್ಸ್ಟಿ ಹೆಲಿಕಾಪ್ಟರ್ ಮತ್ತು ಇ ಕೆ ಟು ನಾಟ್ ತ್ರೀ ರೈಫಲ್ಗಳ ತಯಾರಿಕೆಗೆ ಭಾರತ ಒಪ್ಪಂದ ಮಾಡಿಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ಭಾರತದ ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ಟೂ ಹಂಡ್ರೆಡ್ ಎ ಟು ಟ್ವೆಂಟಿ ಸಿಕ್ಸ್ಟಿ ಹೆಲಿಕಾಪ್ಟರ್ಗಳು ಮತ್ತು ಕೆ ಟೂ ನಾಟ್ ತ್ರೀ ರೈಫಲ್ಗಳ ಅಗತ್ಯವಿದ್ದು ಇವುಗಳನ್ನು ರಷ್ಯಾದ ತಂತ್ರಜ್ಞಾನದ ನೆರವಿನಿಂದ ತಯಾರಿಸಲು ಭಾರತವು ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅರವತ್ತು ಎ ಟು ಟ್ವೆಂಟಿ ಸಿಕ್ಸ್ಟಿ ಹೆಲಿಕಾಪ್ಟರ್ಗಳನ್ನು ರಷ್ಯಾ ಸಿದ್ಧಪಡಿಸಿ ಭಾರತಕ್ಕೆ ಪೂರೈಸಲಿದ್ದರೆ ಕಳೆದ ಸೆಪ್ಟೆಂಬರ್ನಲ್ಲಿ ಭಾರತದ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ರಷ್ಯಾಕ್ಕೆ ಭೇಟಿ ನೀಡಿದ್ದಾಗ ಕೆ ಟು ನಾಟ್ ತ್ರೀ ರೈಫಲ್ಗಳನ್ನು ತಯಾರಿಸುವ ಒಪ್ಪಂದವನ್ನು ಅಂತಿಮಗೊಳಿಸಿದ್ದರು ಸೊ ಬಿ ಇಸ್ ದಿ ರೈಟ್ ಆನ್ಸರ್ ಭಾರತ ಮತ್ತು ಫ್ರಾನ್ಸ್ ವಾಯುಪಡೆಗಳು ಎಲ್ಲಿ ಎಕ್ಸ್ ಡೆಸರ್ಟ್ ನೈಟ್ ಟ್ವೆಂಟಿ ಒನ್ ವೈಮಾನಿಕ ಸಮರಾಭ್ಯಾಸದಲ್ಲಿ ಭಾಗಿಯಾಗಿದ್ದವು ಸರಿಯಾದ ಉತ್ತರ ಆಪ್ಷನ್ ಡಿ ಜೋಧ್ಪುರ ಭಾರತ ವಾಯುಪಡೆಯ ಜೋಧ್ಪುರ ಕೇಂದ್ರದಲ್ಲಿ ಭಾರತ ಮತ್ತು ಫ್ರಾನ್ಸ್ ಜನವರಿಯಲ್ಲಿ ಎಕ್ಸ್ ಡೆಸರ್ಟ್ ನೈಟ್ ಟ್ವೆಂಟಿ ಒನ್ ಹೆಸರಿನ ವೈಮಾನಿಕ ಸಮರಾಭ್ಯಾಸದಲ್ಲಿ ಭಾಗಿಯಾಗಿದ್ದವು ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ದೇಶದ ಮೊದಲ ಚಾಲಕರಹಿತ ಮೆಟ್ರೋ ಕಾರ್ ತಯಾರಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಇಎಂಎಲ್ ಜನವರಿಯಲ್ಲಿ ಬೆಂಗಳೂರಿನ ಬಿಇಎಂಎಲ್ ನಿರ್ಮಿಸಿದ ದೇಶದ ಮೊದಲ ಚಾಲಕರಹಿತ ಮೆಟ್ರೋ ಕಾರ್ಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು ಬಿಇಎಂಎಲ್ ದೇಶೀಯ ತಂತ್ರಜ್ಞಾನದಲ್ಲಿ ಈ ಮೆಟ್ರೋ ಕಾರ್ ಅಭಿವೃದ್ಧಿಪಡಿಸಿದೆ ಸೊ ಬಿ ಇಸ್ ದಿ ರೈಟ್ ಆನ್ಸರ್ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಸ್ವಿಚ್ ಯುಎವಿ ಎಂಬುದು ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಗಾವಲು ವಿಮಾನ ಸ್ವಿಚ್ ಯುಎವಿ ಇದೊಂದು ಮಾನವರಹಿತ ಕಣ್ಗಾವಲು ವಿಮಾನ ಎತ್ತರದ ಪ್ರದೇಶಗಳಲ್ಲಿ ನಿಯೋಜನೆಗೊಂಡು ಸುತ್ತಲಿನ ಪ್ರದೇಶಗಳಲ್ಲಿ ನಿಗಾ ವಹಿಸುತ್ತದೆ ದೇಶೀಯ ತಂತ್ರಜ್ಞಾನದಲ್ಲಿ ಈ ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಹಗಲು ಮತ್ತು ರಾತ್ರಿಗಳಲ್ಲಿ ಇದು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿದೆ ಇದರಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಕ್ಯಾಮೆರಾಗಳನ್ನು ಅಳವಡಿಸಲಾಗಿರುತ್ತದೆ ಭಾರತೀಯ ಭೂಸೇನೆ ಕಣ್ಗಾವಲು ಯುದ್ಧ ವಿಮಾನಗಳ ತಯಾರಿ ಮತ್ತು ಪೂರೈಕೆಗಾಗಿ ಐಡಿಯಾ ಫೋರ್ಸ್ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು ಸೊ ಇಸ್ ದಿ ರೈಟ್ ಆನ್ಸರ್ ಯಾವ ಕಂಪನಿ ಅಥವಾ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಭಾರತೀಯ ಭೂಸೇನೆ ಆಸ್ಮಿ ನೈನ್ ಎಂ ಮಷಿನ್ ಪಿಸ್ತೂಲ್ಗಳನ್ನು ಅಭಿವೃದ್ಧಿಪಡಿಸಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಒ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತು ಭೂಸೇನೆಯ ಮೌನಲ್ಲಿನ ಇನ್ಫ್ಯಾಂಟ್ರಿ ಸ್ಕೂಲ್ ದೇಶೀಯ ತಂತ್ರಜ್ಞಾನದಲ್ಲಿ ದೇಶದ ಮೊದಲ ಮಷಿನ್ ಪಿಸ್ತೂಲ್ಗಳನ್ನು ಅಭಿವೃದ್ಧಿಪಡಿಸಿದ್ದು ಇದಕ್ಕೆ ಆಸ್ಮಿ ಎಂದು ಹೆಸರಿಸಲಾಗಿದೆ ಇವುಗಳ ತಯಾರಿಕೆಗಾಗಿ ತ್ರೀ ಡಿ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಬಳಕೆ ಮಾಡಲಾಗಿದೆ ಸೊ ಡಿ ಈಸ್ ದಿ ರೈಟ್ ಆನ್ಸರ್ ಕ್ಯಾನಿಸ್ ಲೂಪಸ್ ಫೆಮಿಲಿಯಾನಿಸ್ ಇದು ಯಾವ ಪ್ರಾಣಿ ಪ್ರಭೇದದ ವೈಜ್ಞಾನಿಕ ಹೆಸರು ಸರಿಯಾದ ಉತ್ತರ ಆಪ್ಷನ್ ಡಿ ಮುದೋಳ ನಾಯಿ ಭಾರತದ ಸೇನಾ ಪಡೆ ಮತ್ತು ಪ್ಯಾರಾಮಿಲಿಟರಿ ಪಡೆಗಳಲ್ಲಿ ಇತ್ತೀಚೆಗೆ ಮುದೋಳ ನಾಯಿಗೆ ಬೇಡಿಕೆ ಹೆಚ್ಚುತ್ತಿದೆ ಸಣಕುಲ ದೇಹವಿದ್ದರೂ ಹೆಸರುವಾಸಿ ನೀಳಕಾಯ ಮತ್ತು ವೇಗದಿಂದಾಗಿ ಇವು ಸೂಕ್ಷ್ಮ ಸೂಕ್ಷ್ಮಗ್ರಹಣದಿಂದ ಕೂಡ ಬೇಟೆಗೆ ಪ್ರಸಿದ್ಧಿಯಾಗಿವೆ ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಡಿಸಿಜಿಐ ಜನವರಿಯಲ್ಲಿ ಕೋವಿಡ್ ನೈನ್ಟೀನ್ ಲಸಿಕೆಗಳ ಬಳಕೆಗೆ ಅನುಮತಿ ನೀಡಿದರು ಡಿಸಿಜೆಐ ಯಾವ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಭಾರತ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಇಲಾಖೆಯ ಮುಖ್ಯಸ್ಥರು ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್ ಐವಿ ಫ್ಲೂಯಿಡ್ಸ್ ವ್ಯಾಕ್ಸಿನ್ಸ್ ಮತ್ತು ಸೆರಾಗಳಂತಹ ಕೆಲವು ವಿಶಿಷ್ಟ ಬಗೆಯ ಔಷಧಿಗಳ ಲೈಸೆನ್ಸ್ ಗಳಿಗೆ ಒಪ್ಪಿಗೆ ಸೂಚಿಸುತ್ತಾರೆ ಡಿಸಿಜಿಐ ಜೆಐ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ದಿನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಸೊ ಬಿ ಇಸ್ ದಿ ರೈಟ್ ಆನ್ಸರ್ ಯಾವ ದೇಶ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಶ್ವದ ಮೊದಲ ಕಟ್ಟಿಗೆ ಉಪಗ್ರಹ ಉಡಾಯಿಸುವ ಕಾರ್ಯಕ್ರಮ ರೂಪಿಸುತ್ತಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಬಾಹ್ಯಾಕಾಶದಲ್ಲಿ ಬಾಹ್ಯಾಕಾಶ ತ್ಯಾಜ್ಯ ಹೆಚ್ಚಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ ಬಾಹ್ಯಾಕಾಶ ತ್ಯಾಜ್ಯದ ವಿಲೇವಾರಿ ಸುಲಭದ ಕಾರ್ಯವಲ್ಲ ಹೀಗಾಗಿ ಜಪಾನ್ ಕಟ್ಟಿಗೆ ಮೂಲಗಳಿಂದ ಉಪಗ್ರಹ ತಯಾರಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉಪಗ್ರಹ ಉಡಾವಣೆ ಮಾಡುವ ಉದ್ದೇಶ ಹೊಂದಿದೆ ಸೊ ಬಿ ಇಸ್ ದಿ ರೈಟ್ ಆನ್ಸರ್ ಮರ್ಮ ಗೋವಾ ಬಂದರು ಇತ್ತೀಚೆಗೆ ಯಾವುದರಿಂದಾಗಿ ಸುದ್ದಿಯಲ್ಲಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಅಂಟಾರ್ಕ್ಟಿಕಾ ಸಂಶೋಧನೆಗಾಗಿ ಭಾರತದ ತಂಡ ಇಲ್ಲಿಂದ ಸಂಚಾರ ಆರಂಭಿಸಿದ್ದು ಭಾರತದ ನಲವತ್ತನೆಯ ಅಂಟಾರ್ಕ್ಟಿಕಾ ಸಂಶೋಧನಾ ತಂಡ ಇತ್ತೀಚೆಗೆ ಗೋವಾದ ಮರ್ಮ ಗೋವಾ ಬಂದರಿನಿಂದ ತನ್ನ ಪ್ರಯಾಣ ಆರಂಭಿಸಿತು ಅಂಟಾರ್ಕ್ಟಿಕಾ ಖಂಡದಲ್ಲಾಗುತ್ತಿರುವ ಬದಲಾವಣೆಗಳು ಮತ್ತು ಇವುಗಳಿಂದಾಗಿ ಹವಾಮಾನ ವೈಪರೀತ್ಯದ ಮೇಲಾಗುತ್ತಿರುವ ಪ್ರಭಾವಗಳ ಕುರಿತು ಭಾರತದ ವಿಜ್ಞಾನಿಗಳು ಅಧ್ಯಯನ ನಡೆಸಲಿದ್ದಾರೆ ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಜನವರಿಯಲ್ಲಿ ಮಹಾರಾಷ್ಟ್ರದ ಯಾವ ನಗರದಲ್ಲಿ ಪೀರಿಯಡ್ ರೂಮ್ಗಳನ್ನು ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಠಾಣೆ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ಪೀರಿಯಡ್ ರೂಮ್ಗಳನ್ನು ಸ್ಥಾಪಿಸಲಾಯಿತು ಸೊ ಡಿ ಇಸ್ ದಿ ರೈಟ್ ಆನ್ಸರ್ ನೀರಿನಲ್ಲಿ ಹಾಕಿದ ನಾಣ್ಯ ಸ್ವಲ್ಪ ಮೇಲೆ ಬಂದಂತೆ ಕಾಣುವುದು ಎರಡನೇದು ಈಜುಕೊಳದ ನಿಜವಾದ ಆಳ ತೋರಿಕೆ ಆಳಕ್ಕಿಂತ ಕಡಿಮೆ ಇರುತ್ತದೆ ಈ ಎರಡೂ ಘಟನೆಗಳಿಗೆ ಕಾರಣ ಬೆಳಕಿನ ವಕ್ರೀಭವನ ಸಿ ಇಸ್ ದಿ ರೈಟ್ ಆನ್ಸರ್ ರಿಫ್ರೆಕ್ಷನ್ ಆಫ್ ಲೈಟ್ ಹಕ್ಕಿ ಜ್ವರ ಅಥವಾ ಬರ್ಡ್ ಫ್ಲೈಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಹಕ್ಕಿ ಜ್ವರ ಮೊದಲು ಕಾಣಿಸಿಕೊಂಡಿದ್ದು ಹಾಂಕಾಂಗ್ನಲ್ಲಿ ಈ ಹೇಳಿಕೆ ಸರಿಯಾಗಿಲ್ಲ ಹಕ್ಕಿಗಳಿಂದ ಹಕ್ಕಿಗಳಿಗೆ ಹಕ್ಕಿಗಳಿಂದ ಪ್ರಾಣಿಗಳಿಗೆ ಹರಡುವ ಸೋಂಕು ಇಲ್ಲವೇ ರೋಗಕ್ಕೆ ಬರ್ಡ್ ಫ್ಲೈ ಎಂದು ಹೆಸರಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಕ್ಕಿ ಜ್ವರವನ್ನು ಚೀನಾದ ಗುವಾಂಗ್ಡಾಂಗ್ ಪ್ರಾಂತ್ಯದ ಗೂಸ್ ಅಥವಾ ಹೆಬ್ಬಾತು ಪಕ್ಷಿಯಲ್ಲಿ ಪತ್ತೆ ಹಚ್ಚಲಾಯಿತು ಇದನ್ನು ಏವಿಯನ್ ಇನ್ಫ್ಲೂಯೆನ್ಸಾ ಎಂದು ಹೆಸರಿಸಲಾಗಿದೆ ಎಚ್ ಫೈವ್ ಎನ್ ಒನ್ ಕೂಡ ಅನ್ನುತ್ತಾರೆ ಸೊ ಎಸ್ ದಿ ರೈಟ್ ಆನ್ಸರ್ ಭಾರತದ ಉದ್ದೇಶಿತ ಗಗನಯಾನ ಮಿಷನ್ಗೆ ಸಂಬಂಧಿಸಿದಂತೆ ಭಾರತದ ಫ್ಲೈಟ್ ಸರ್ಜನರು ಯಾವ ದೇಶದಲ್ಲಿ ತರಬೇತಿ ಪಡೆಯಲಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ಭಾರತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಕಾರ್ಯಕ್ರಮ ಪ್ರಾಯೋಜಿಸುತ್ತಿದ್ದು ಇದಕ್ಕಾಗಿ ಆಯ್ಕೆಯಾದ ಭಾರತ ವಾಯುಪಡೆಯ ನಾಲ್ವರು ಪೈಲಟ್ ಗಳು ರಷ್ಯಾದ ಯೂರಿ ಗಗರನ್ ರಿಸರ್ಚ್ ಅಂಡ್ ಟೆಸ್ಟ್ ಕಾಸ್ಮೋನಾಟ್ ಟ್ರೈನಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಇದೀಗ ಇಬ್ಬರು ಫ್ಲೈಟ್ ಸರ್ಜನರು ಬಾಹ್ಯಾಕಾಶ ಔಷಧಿ ಮತ್ತು ಉಪಚಾರಕ್ಕೆ ಸಂಬಂಧಿಸಿದಂತೆ ರಷ್ಯಾದಲ್ಲಿಯೇ ತರಬೇತಿ ಪಡೆಯಲಿದ್ದಾರೆ ಸೊ ದಿ ಈಸ್ ದಿ ರೈಟ್ ಆನ್ಸರ್ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಬನ್ಸೂದ್ ಇತ್ತೀಚೆಗೆ ಯಾವುದರಿಂದಾಗಿ ಸುದ್ದಿಯಲ್ಲಿದ್ದರು ಸರಿಯಾದ ಉತ್ತರ ಆಪ್ಷನ್ ಸಿ ನೈನ್ ಎಂಎಂ ಮಷೀನ್ ಪಿಸ್ತೂಲ್ ಅಭಿವೃದ್ಧಿಪಡಿಸಿದ್ದು ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಬನ್ಸೂದ್ ಮಹಾರಾಷ್ಟ್ರದ ನಾಗಪುರ ಸೇನಾಧಿಕಾರಿ ಇತ್ತೀಚೆಗೆ ಇವರು ಭಾರತದ ಪ್ರಥಮ ಸ್ವದೇಶಿ ನಿರ್ಮಿತ ನೈನ್ ಎಂಎಂ ಮಷೀನ್ ಪಿಸ್ತೂಲ್ ಆಸ್ಮಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಇವರು ಸದ್ಯ ಮಧ್ಯಪ್ರದೇಶದ ಮಹುವಿನಲ್ಲಿನ ಇನ್ಫೆಂಟ್ರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೊ ಸಿ ಇಸ್ ದಿ ರೈಟ್ ಆನ್ಸರ್ ವಿಶ್ವದ ಮೊದಲ ಹೈಬ್ರಿಡ್ ಏರೋ ಇಂಡಿಯಾ ಪ್ರದರ್ಶನ ಫೆಬ್ರವರಿಯಲ್ಲಿ ಯಾವ ನಗರದಲ್ಲಿ ಪ್ರಾಯೋಜನೆಗೊಳ್ಳಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಏರೋ ಇಂಡಿಯಾ ಪ್ರದರ್ಶನ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ವರ್ಷಗಳಿಗೊಮ್ಮೆ ನಡೆಯುತ್ತಿದೆ ಇಲ್ಲಿವರೆಗೆ ಹನ್ನೆರಡು ಆವೃತ್ತಿಯ ಪ್ರದರ್ಶನಗಳೆಲ್ಲವೂ ಬೆಂಗಳೂರಿನಲ್ಲಿಯೇ ಪ್ರಾಯೋಜನೆಗೊಂಡಿವೆ ಹದಿಮೂರನೇ ಏರೋ ಇಂಡಿಯಾ ಶೋ ಸಹ ಬೆಂಗಳೂರಿನ ಯಲಹಂಕದ ಇಂಡಿಯನ್ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ನಡೆಯಿತು ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವ ದೇಶ ಜನವರಿಯಲ್ಲಿ ಸಬ್ ಉಡಾವಣೆ ಮಾಡಬಹುದಾದ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಮಿಲಿಟರಿ ಪರೇಡ್ನಲ್ಲಿ ಪ್ರದರ್ಶಿಸಿತು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕೊರಿಯಾ ಅಮೆರಿಕಕ್ಕೆ ಸಹ ಮಾರಕವಾಗಬಲ್ಲ ಪರಮಾಣು ಕ್ಷಿಪಣಿ ಮತ್ತು ಅಸ್ತ್ರಗಳನ್ನು ಉತ್ತರ ಕೊರಿಯಾ ನಿರ್ಮಿಸುತ್ತಿದೆ ಜನವರಿಯಲ್ಲಿ ಇದು ತನ್ನ ಮಿಲಿಟರಿ ಪರೇಡ್ನಲ್ಲಿ ಸಬ್ಮರಿನಿಂದ ಉಡಾಯಿಸಬಹುದಾದ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಪ್ರದರ್ಶಿಸಿತು ಇದು ಅಣ್ವಸ್ತ್ರ ಸಿಡಿತಲೆಗಳನ್ನು ತಲೆಗಳನ್ನು ಹೊತ್ತೊಯ್ದು ಮಾಡುವ ಸಾಮರ್ಥ್ಯ ಹೊಂದಿದೆ ಸೊ ಸಿ ಈಸ್ ದಿ ರೈಟ್ ಆನ್ಸರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಡಾಕ್ಟರ್ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಯಾವ ಕ್ಷೇತ್ರದಲ್ಲಿನ ಸಾಧಕರು ಸರಿಯಾದ ಉತ್ತರ ಆಪ್ಷನ್ ಸಿ ವಿಜ್ಞಾನ ಹಿರಿಯ ವಿಜ್ಞಾನಿ ಡಾಕ್ಟರ್ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಜನವರಿಯಲ್ಲಿ ಮೈಸೂರಿನಲ್ಲಿನ ಸೆಂಟ್ರಲ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕಿಯಾಗಿ ಅಧಿಕಾರ ವಹಿಸಿಕೊಂಡರು ಸೊ ಇಸ್ ದಿ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದರ ಪರಿಕಲ್ಪನೆ ಮತ್ತು ಇದನ್ನು ಪರಿಚಯಿಸಿದ್ದಕ್ಕಾಗಿ ಹತ್ತು ವರ್ಷದ ಬಾಲಕ ವೀರ ಕಶ್ಯಪ್ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಕೊರೋನಾ ಯುಗ ಬೋರ್ಡ್ ಗೇಮ್ ದೆಹಲಿಯ ಆರ್ಮಿ ಪಬ್ಲಿಕ್ ಸ್ಕೂಲ್ನಲ್ಲಿ ಓದುತ್ತಿರುವ ವೀರ ಕಶ್ಯಪ್ ಕೊರೋನಾ ಅವಧಿಯಲ್ಲಿ ಕೊರೋನಾ ವೈರಸ್ ಆಕಾರದಲ್ಲಿಯೇ ಬೋರ್ಡ್ ಗೇಮ್ ಮಾದರಿ ತಯಾರಿಸಿದ್ದ ಇದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದ ಕೊರೋನಾದಿಂದ ಎಚ್ಚರದಿಂದ ಇರುವುದು ಹೇಗೆ ಎಂಬ ಜಾಗೃತಿ ಅಭಿಯಾನದ ಈ ಬೋರ್ಡ್ ಗೇಮ್ ಜನಪ್ರಿಯವಾಗಿತ್ತು ಗೇಮ್ ಆವಿಷ್ಕಾರಕ್ಕಾಗಿ ಇತ್ತೀಚೆಗೆ ವೀರ್ ಪ್ರಧಾನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾನೆ ಸೊ ಇಸ್‌ ದಿ ರೈಟ್ ಆನ್ಸರ್ ಯಾವ ಕ್ಷೇತ್ರದವರಿಗೆ ಅನುಕೂಲವಾಗಬಲ್ಲ ಮಷಿನ್ ತಯಾರಿಸಿದ್ದಕ್ಕಾಗಿ ದಕ್ಷಿಣ ಕನ್ನಡದ ರಾಕೇಶ್ ಕೃಷ್ಣನ್ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡೆದರು ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದ ಹದಿನಾರು ವರ್ಷದ ಬಾಲಕ ರಾಕೇಶ್ ಕೃಷ್ಣನ್ ರೈತರ ಬಿತ್ತನೆಗೆ ಅನುಕೂಲವಾಗುವಂತಹ ಪ್ರೋಟೋಟೈಪ್ ಯಂತ್ರ ತಯಾರಿಸಿದ್ದಾನೆ ಇದು ಅವರ ಶ್ರಮ ಹಗುರಗೊಳಿಸುವುದಲ್ಲದೆ ಸಮಯ ಉಳಿತಾಯ ಮಾಡುತ್ತದೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕೆಜಿ ತೂಕದ ಈ ಯಂತ್ರದ ಮೂಲಕ ನಿರ್ದಿಷ್ಟ ಅಂತರದಲ್ಲಿ ಬೀಜಗಳನ್ನು ಹಾಕಬಹುದು ಹಾಗೆಯೇ ನೀರು ಹರಿಸಬಹುದು ಅಗತ್ಯವಿದ್ದಲ್ಲಿ ರಸಗೊಬ್ಬರವನ್ನು ಸಹ ಸೇರಿಸಬಹುದು ಸೊ ಬಿ ಈಸ್ ದಿ ರೈಟ್ ಆನ್ಸರ್ ಕೃತಕ ಬುದ್ಧಿಮತ್ತೆಯ ಅಭಿವೃದ್ಧಿ ಮತ್ತು ಬಳಕೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ಇನ್ಫರ್ಮೇಷನ್ ಟೆಕ್ನಾಲಜಿ ಅಂಡ್ ಇನ್ನೋವೇಷನ್ ಫೌಂಡೇಶನ್ ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಮತ್ತು ಬಳಕೆಯನ್ನು ಅಳವಡಿಸಿಕೊಂಡಿರುವ ದೇಶಗಳ ಸಮೀಕ್ಷೆ ನಡೆಸಿತು ಅಮೆರಿಕ ಅತಿ ಹೆಚ್ಚು ಅಂಕ ಗಿಟ್ಟಿಸಿ ಅಂದರೆ ನಲವತ್ನಾಲ್ಕು ಪಾಯಿಂಟ್ ಆರು ಅಂಕ ಗಿಟ್ಟಿಸಿ ಮೊದಲ ಸ್ಥಾನದಲ್ಲಿದೆ ಮೂವತ್ತೆರಡು ಅಂಕಗಳೊಂದಿಗೆ ಚೀನಾಕ್ಕೆ ಎರಡನೇ ಸ್ಥಾನ ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಅಂಕಗಳೊಂದಿಗೆ ಯುರೋಪಿಯನ್ ಯೂನಿಯನ್ ಮೂರನೇ ಸ್ಥಾನ ಪಡೆದಿದೆ ಸೊ ದಿ ಇಸ್ ದಿ ರೈಟ್ ಆನ್ಸರ್ ಯಾವ ವರ್ಷದಿಂದ ಓಪನ್ ಸ್ಕೈಸ್ ಟ್ರೀಟಿ ಜಾರಿಗೆ ಬಂದಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡ್ ಸಾವಿರದ ಎರಡು ಅಮೆರಿಕ ಮತ್ತು ರಷ್ಯಾಗಳು ಸೇರಿದಂತೆ ವಿಶ್ವದ ಪ್ರಮುಖ ದೇಶಗಳು ಓಪನ್ ಸ್ಕೈಸ್ ಟ್ರೀಟೀಸ್ಗೆ ಸಹಿ ಹಾಕಿದ್ದವು ಈ ಒಪ್ಪಂದ ಎರಡ್ ಸಾವಿರದ ಎರಡು ಜನವರಿ ಒಂದರಿಂದ ಜಾರಿಗೆ ಬಂದಿತ್ತು ಸದಸ್ಯತ್ವ ಹೊಂದಿದ ದೇಶಗಳು ಪರಸ್ಪರರಿಗೆ ಸೇನೆ ಮತ್ತು ಸೇನಾ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡುವುದು ವಿಮಾನಗಳಿಂದ ದೇಶಗಳ ಸೇನಾ ಚಟುವಟಿಕೆಗಳನ್ನು ತಿಳಿದುಕೊಳ್ಳಬಹುದಾದ ಅಂಶವು ಒಪ್ಪಂದದಲ್ಲಿತ್ತು ಆದರೆ ಕಣ್ಗಾವಲು ವಿಮಾನಗಳಲ್ಲಿ ಶಸ್ತ್ರಾಸ್ತ್ರಗಳಿರಕೂಡದೆಂಬ ಕೂಡದೆಂಬ ನಿಬಂಧನೆ ಇದೆ ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಇಂಡಿಯಾ ಇಂಟರ್ ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಯಾವ ವರ್ಷದಿಂದ ಪ್ರಾಯೋಜನೆಯಾಗುತ್ತಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಪ್ರಾಯೋಜನೆಯಾಗಿತ್ತು ಅಲ್ಲಿಂದ ಪ್ರತಿ ವರ್ಷ ನಡೆಯುತ್ತಿದೆ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ವರ್ಚುವಲ್ ವೇದಿಕೆಯಲ್ಲಿ ಪ್ರಾಯೋಜನೆಯಾಗಿತ್ತು ಸೈನ್ಸ್ ಫಾರ್ ಸೆಲ್ಸ್ ರಿಲಿಯೆಂಟ್ ಇಂಡಿಯಾ ಅಂಡ್ ಗ್ಲೋಬಲ್ ವೆಲ್ಫೇರ್ ಇದು ಸಾಲಿನ ಫೆಸ್ಟಿವಲ್ನ ಘೋಷವಾಕ್ಯ ಆಗಿತ್ತು ಸೊ ಇಸ್ ದಿ ರೈಟ್ ಆನ್ಸರ್ ಸ್ಪೇಸ್ ಎಕ್ಸ್ ಇತ್ತೀಚೆಗೆ ಯಾವ ಉಡಾವಣಾ ವಾಹಕ ಅಥವಾ ರಾಕೆಟ್ ಮೂಲಕ ಏಕಕಾಲಕ್ಕೆ ನೂರ ನಲವತ್ ಮೂರು ಉಪಗ್ರಹಗಳನ್ನು ಉಡಾಯಿಸಿದ ಸಾಧನೆ ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಸಿ ಫಾಲ್ಕನ್ ನೈನ್ ಜನವರಿಯಲ್ಲಿ ಸ್ಪೇಸ್‌ಎಕ್ಸ್‌ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಏಕಕಾಲದಲ್ಲಿ ನೂರ ಮೂರು ಉಪಗ್ರಹಗಳನ್ನು ಉಡಾಯಿಸಿ ಅವುಗಳ ನಿಗದಿತ ಕಕ್ಷೆಗೆ ಸೇರಿಸುವಲ್ಲಿ ಯಶಸ್ವಿಯಾಯಿತು ಫ್ಲೋರಿಡಾದ ಕೇಪ್ ಕೆನವರಲ್ ಉಡಾವಣಾ ಕೇಂದ್ರದಿಂದ ಫಾಲ್ಕನ್ ನೈನ್ ರಾಕೆಟ್ ಉಡಾವಣೆಗೊಂಡಿತು ಸ್ಪೇಸ್ಎಕ್ಸ್ ಇದು ಎಲಾನ್ ಮಸ್ಕ್ ನೇತೃತ್ವದ ಬಾಹ್ಯಾಕಾಶ ಸಂಸ್ಥೆ ಸೊ ಸಿಇಸ್ ದಿ ರೈಟ್ ಆನ್ಸರ್ ಜನವರಿಯಲ್ಲಿ ಬೆಂಗಳೂರು ಮತ್ತು ಅಮೆರಿಕದ ಯಾವ ವಿಮಾನ ನಿಲ್ದಾಣಗಳ ನಡುವೆ ತಡೆರಹಿತ ಪ್ರಯಾಣಿಕರ ವಿಮಾನ ಸೇವೆ ಆರಂಭವಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಯಾನ್ ಫ್ರಾನ್ಸಿಸ್ಕೋ ಜನವರಿಯಲ್ಲಿ ಅಮೆರಿಕದ ಫ್ರಾನ್ಸಿಸ್ಕೋ ಮತ್ತು ಬೆಂಗಳೂರು ನಡುವೆ ತಡೆರಹಿತ ಪ್ರಯಾಣಿಕರ ವಿಮಾನ ಸೇವೆಯನ್ನು ಇಂಡಿಯಾ ಆರಂಭಿಸಿತು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಜನವರಿ ಹನ್ನೊಂದರಂದು ಮೊದಲ ಏರ್ ಇಂಡಿಯಾ ವಿಮಾನ ಬಂದಿಳಿಯಿತು ವಿಮಾನದ ಕಾಕ್ಪಿಟ್ನಲ್ಲಿ ಎಲ್ಲಾ ಮಹಿಳಾ ಸಿಬ್ಬಂದಿಯೇ ಕಾರ್ಯನಿರ್ವಹಿಸಿದ್ದು ವಿಶೇಷವಾಗಿತ್ತು ಸೊ ಡಿ ಈಸ್ ದಿ ರೈಟ್ ಆನ್ಸರ್ ಇತ್ತೀಚೆಗೆ ನೂರು ವರ್ಷ ಪೂರೈಸಿದ ಅಗ್ನಿಸ್ ಕೆಲೆತಿ ಯಾವ ಕ್ರೀಡಾ ಸ್ಪರ್ಧೆಯಲ್ಲಿ ಮಹೋನ್ನತ ಸಾಧನೆ ಮಾಡಿದವರು ಸರಿಯಾದ ಉತ್ತರ ಆಪ್ಷನ್ ಡಿ ಜಿಮ್ನಾಸ್ಟಿಕ್ಸ್ ಅಗ್ನಿಸ್ ಕೆಲೆತಿ ಹಂಗೇರಿ ಇಸ್ರೇಲ್ ಮಹಿಳಾ ಜಿಮ್ನಾಸ್ಟಿಕ್ ಪಟು ಒಲಿಂಪಿಕ್ಸ್ ನಲ್ಲಿ ಪದಕ ಜಯಿಸಿದವರ ಪೈಕಿ ಬದುಕಿದವರಲ್ಲಿ ಹಿರಿಯ ಕ್ರೀಡಾಪಟು ಜನವರಿಯಲ್ಲಿ ನೂರು ವರ್ಷ ತುಂಬಿದವು ಸಾವಿರದ ಒಂಬೈನೂರ ಐವತ್ತೆರಡರ ಎಲ್ಸಂಕಿ ಮತ್ತು ಸಾವಿರದ ಒಂಬೈನೂರ ಐವತ್ತಾರರ ಮೆಲ್ಬೋರ್ನ್ ಒಲಿಂಪಿಕ್ಸ್ ಕೂಟಗಳಲ್ಲಿ ಐದು ಚಿನ್ನ ಮೂರು ಬೆಳ್ಳಿ ಮತ್ತು ಎರಡು ಕಂಚು ಪದಕವನ್ನು ಜಯಿಸಿದ್ದರು ಸೊ ದಿ ಇಸ್ ದಿ ರೈಟ್ ಆನ್ಸರ್ ದೇಶದಲ್ಲಿ ಯಾವ ದಿನ ಕೋವಿಡ್ ನೈನ್ಟೀನ್ ಮೊದಲ ಹಂತದ ಲಸಿಕೆ ಅಭಿಯಾನಕ್ಕೆ ಪ್ರಧಾನಿ ಚಾಲನೆ ನೀಡಿದರು ಸರಿಯಾದ ಉತ್ತರ ಆಪ್ಷನ್ ಡಿ ಜನವರಿ ಹದಿನಾರು ಪ್ರಧಾನಿ ನರೇಂದ್ರ ಮೋದಿ ಜನವರಿ ಹದಿನಾರರಂದು ದೆಹಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶದಲ್ಲಿ ಕೋವಿಡ್ ನೈನ್ಟೀನ್ಗಾಗಿ ಮೊದಲ ಹಂತದ ಲಸಿಯ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದರು ಸೊ ದಿ ಇಸ್ ದಿ ರೈಟ್ ಆನ್ಸರ್ ಜನವರಿಯಲ್ಲಿ ಬೆಂಗಳೂರಿನಲ್ಲಿ ಬಿಡುಗಡೆಯಾದ ಆಕ್ಟೇನ್ ಹಂಡ್ರೆಡ್ ಇದೊಂದು ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲ್ ಸಾರ್ವಜನಿಕ ಕ್ಷೇತ್ರದ ತೈಲ ಮತ್ತು ಇಂಧನ ಕಂಪನಿ ಇಂಡಿಯನ್ ಆಯಿಲ್ ಇತ್ತೀಚೆಗೆ ಬೆಂಗಳೂರು ಮತ್ತು ಇತರ ಆರು ನಗರಗಳಲ್ಲಿ ಪ್ರೀಮಿಯರ್ ಗ್ರೇಡ್ ಪೆಟ್ರೋಲ್ ಆಕ್ಟೇನ್ ಹಂಡ್ರೆಡ್ ಬಿಡುಗಡೆಗೊಳಿಸಿತು ಪ್ರೀಮಿಯರ್ ಪೆಟ್ರೋಲ್ ಇದು ಉನ್ನತ ಗುಣಮಟ್ಟದ ಗ್ಯಾಸೋಲಿನ್ ಆಗಿದ್ದು ಹೈ ಎಂಡ್ ವಾಹನಗಳಿಗೆ ಹೆಚ್ಚಿನ ಶಕ್ತಿ ಮತ್ತು ಕಾರ್ಯಕ್ಷಮತೆ ಒದಗಿಸಲಿದೆ ಸೋ ಬಿ ಈಸ್ ದಿ ರೈಟ್ ಆನ್ಸರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಿದುರ್ ಶರ್ಮಾ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ವೈದ್ಯಕೀಯ ಜನವರಿಯಲ್ಲಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಭಾರತ ಮೂಲದ ವಿದುರ್ ಶರ್ಮಾ ಅವರನ್ನು ತಮ್ಮ ಸರ್ಕಾರದ ಕೋವಿಡ್ ನೈನ್ಟೀನ್ ರೆಸ್ಪಾನ್ಸ್ ಟೀಮ್ನ ಟೆಸ್ಟಿಂಗ್ ಅಡ್ವೈಸರ್ ಅಂದರೆ ತಪಾಸಣಾ ಸಲಹೆಗಾರಾಗಿ ನೇಮಕ ಮಾಡಿದರು ಮರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ವಿದುರ್ ಶರ್ಮಾ ಆರೋಗ್ಯ ನೀತಿ ಸಲಹೆಗಾರರಾಗಿದ್ದರು ಸೊ ಈಸ್ ದಿ ರೈಟ್ ಆನ್ಸರ್ ಸ್ವರ್ಣ ಜಯಂತಿ ಫೆಲೋಶಿಪ್ ಗೌರವವನ್ನು ಯಾವ ಕ್ಷೇತ್ರದಲ್ಲಿನ ಸಾಧಕರಿಗೆ ನೀಡಲಾಗುತ್ತಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜ್ಞಾನ ಭಾರತ ಸರ್ಕಾರ ವಿಜ್ಞಾನ ಕ್ಷೇತ್ರದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಪರಿಶ್ರಮಿಸುವ ಯುವ ವಿಜ್ಞಾನಿಗಳಿಗಾಗಿ ಸ್ವರ್ಣ ಜಯಂತಿ ಫೆಲೋಶಿಪ್ ಗೌರವ ನೀಡುತ್ತಿದೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನಲ್ಲಿ ಪ್ರತಿಷ್ಠಾಪಿಸಲಾಯಿತು ಪ್ರತಿ ವರ್ಷ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಈ ಫೆಲೋಶಿಪ್ ಅನ್ವಯ ಅರ್ಹ ವಿಜ್ಞಾನಿಗಳಿಗೆ ನಿರ್ದಿಷ್ಟ ಧನ ಸಹಾಯ ಮತ್ತು ಮಾಸಿಕ ಭತ್ಯೆಗಳನ್ನು ಐದು ವರ್ಷಗಳವರೆಗೆ ನೀಡುತ್ತಿದೆ ಸೊ ಬಿ ಇಸ್ ದಿ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವ ವಿಮಾನ ತಯಾರಿಕಾ ಕಂಪನಿ ಭಾರತದ ವಾಯುಪಡೆಗೆ ಎಫ್ ಫಿಫ್ಟೀನ್ ಇಎಎಕ್ಸ್ ಯುದ್ಧ ವಿಮಾನಗಳನ್ನು ಪೂರೈಸಲಿದೆ ಇಎಕ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಬೋಯಿಂಗ್ ಬೋಯಿಂಗ್ ಇದು ಅಮೆರಿಕದ ವಿಮಾನ ತಯಾರಿಕಾ ಕಂಪನಿ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ನಲ್ಲಿ ಭಾರತೀಯ ವಾಯುಪಡೆ ಎಫ್ ಫಿಫ್ಟೀನ್ ಯುದ್ಧ ವಿಮಾನಗಳನ್ನು ಪೂರೈಸುವಂತೆ ಬೋಯಿಂಗ್ ಕಂಪನಿಯನ್ನು ಕೇಳಿಕೊಂಡಿತ್ತು ಇತ್ತೀಚೆಗೆ ಅಮೆರಿಕ ಸರ್ಕಾರ ಎಫ್ ಫಿಫ್ಟೀನ್ ಇಎಕ್ಸ್ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಪೂರೈಸಲು ಬೋಯಿಂಗ್ ಕಂಪನಿಗೆ ಅನುಮತಿ ನೀಡಿತು ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಲಿಡಾರ್ ತಂತ್ರಜ್ಞಾನದ ಉಪಯುಕ್ತತೆ ಏನು ಸರಿಯಾದ ಉತ್ತರ ಆಪ್ಷನ್ ಎ ದೂರವನ್ನು ಅಳೆಯುವುದು ಲೈಟ್ ಡಿಟೆಕ್ಷನ್ ಮತ್ತು ರೇಂಜಿಂಗ್ ದಟ್ ಈಸ್ ಲಿಡಾರ್ ದೂರ ದೂರಸ್ಥ ಸಂವೇದನಾ ವಿಧಾನವಾಗಿದ್ದು ಇದು ಭೂಮಿಯ ಶ್ರೇಣಿಗಳನ್ನು ಅಂದರೆ ವೇರಿಯೇಬಲ್ ದೂರ ಅಳೆಯಲು ಪಲ್ಸ್ ಲೇಸರ್ ರೂಪದಲ್ಲಿ ಬೆಳಕನ್ನು ಬಳಸುತ್ತದೆ ಈ ಬೆಳಕಿನ ಕಿರಣಗಳು ವಾಯುಗಾಮಿ ವ್ಯವಸ್ಥೆಯಿಂದ ದಾಖಲಿಸಲ್ಪಟ್ಟ ಇತರ ದತ್ತಾಂಶಗಳೊಂದಿಗೆ ಸಂಯೋಜಿಸಲ್ಪಟ್ಟು ಭೂಮಿಯ ಆಕಾರ ಮತ್ತು ಗುಣಲಕ್ಷಣಗಳ ಬಗ್ಗೆ ನಿಖರವಾದ ಮೂರು ಆಯಾಮದ ಮಾಹಿತಿ ತ್ರೀ ಡೈಮೆನ್ಷನಲ್ ಇನ್ಫಾರ್ಮೇಷನ್ ಉತ್ಪಾದಿಸುತ್ತದೆ ಒಂದು ಲಿಡಾರ್ ಉಪಕರಣವು ಮುಖ್ಯವಾಗಿ ಲೇಸರ್ ಸ್ಕ್ಯಾನರ್ ಮತ್ತು ವಿಶೇಷ ಜಿಪಿಎಸ್ ರಿಸೀವರ್ ಅನ್ನು ಹೊಂದಿರುತ್ತದೆ ಸೊ ಎ ಈಸ್ ದಿ ರೈಟ್ ಆನ್ಸರ್ ಇಂಡಿಯಾ ಇನ್ನೋವೇಶನ್ ಇಂಡೆಕ್ಸ್ ವರದಿಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಒಂದು ಇಂಡಿಯಾ ಇನ್ನೋವೇಶನ್ ಇಂಡೆಕ್ಸ್ ವರದಿಯನ್ನು ನೀತಿ ಆಯೋಗ ಬಿಡುಗಡೆ ಮಾಡಿದೆ ಎರಡು ಈ ಸೂಚಿಯನ್ನು ನಾವೀನ್ಯತಾ ಸೂಚ್ಯಂಕ ಗ್ಲೋಬಲ್ ಇನ್ನೋವೇಶನ್ ಇಂಡೆಕ್ಸ್ನ ಪ್ರಕಾರ ಅಭಿವೃದ್ಧಿಪಡಿಸಲಾಗಿದೆ ಮೂರು ಇಂಟರ್ನೆಟ್ ಚಂದಾದಾರರ ಸಂಖ್ಯೆ ಈ ಸೂಚ್ಯಂಕದ ಅಳತೆಯಲ್ಲಿ ಪರಿಗಣಿಸಲಾದ ನಿಯತಾಂಕ ಪ್ಯಾರಾಮೀಟರ್ಸ್ಗಳಲ್ಲಿ ಒಂದಾಗಿದೆ ಕೆಳಗೆ ನೀಡಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಎರಡು ಮತ್ತು ಮೂರು ಕೊಟ್ಟಿರುವಂತಹ ಮೂರು ಹೇಳಿಕೆಗಳು ಕೂಡ ಸರಿಯಾಗಿದೆ ಡಿ ಈಸ್ ದಿ ರೈಟ್ ಆನ್ಸರ್ ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಒಂದು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗಿನ ಹದಿನಾಲ್ಕು ದಿನಗಳ ಅವಧಿಯನ್ನು ಕೃಷ್ಣ ಪಕ್ಷ ಎನ್ನುವರು ಹಾಗೆಯೇ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗಿನ ಹದಿನಾಲ್ಕು ದಿನಗಳ ಅವಧಿಯನ್ನು ಶುಕ್ಲ ಪಕ್ಷ ಎನ್ನುವರು ಎರಡು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು ಸಂಭವಿಸಲು ಕಾರಣ ಪ್ರತಿದಿನ ಚಂದ್ರ ನಲವತ್ತೆಂಟರಿಂದ ಐವತ್ತು ನಿಮಿಷ ತಡವಾಗಿ ಉದಯಿಸುವುದು ಹಾಗಾದರೆ ಸರಿಯಾದ ಹೇಳಿಕೆ ಆಪ್ಷನ್ ಎ ಕೊಟ್ಟಿರುವ ಎರಡು ಹೇಳಿಕೆಗಳು ಕೂಡ ಸರಿಯಾಗಿದೆ ವಿಭೇದೀಕರಣವೆಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಎ ಭೂಮಿಯು ವಿವಿಧ ಪದರಗಳಾಗಿ ಪುನರ್ರಚನೆಯಾಗುವುದಕ್ಕೆ ವಿಭೇದೀಕರಣ ಎನ್ನುವರು ಎ ಇಸ್ ದಿ ರೈಟ್ ಆನ್ಸರ್ ಈ ಎರಡು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ತಿಳಿಸಿ ಒಂದು ಕಪ್ಪೆಯ ಹಿಂಗಾಲಿನಲ್ಲಿ ಐದು ಬೆರಳುಗಳು ಮುಂಗಾಲಿನಲ್ಲಿ ನಾಲ್ಕು ಬೆರಳುಗಳಿವೆ ಎರಡು ಹಲ್ಲಿಯ ಮುಂಗಾಲು ಮತ್ತು ಹಿಂಗಾಲಿನಲ್ಲಿ ಐದು ಬೆರಳುಗಳಿವೆ ಹಾಗಾದರೆ ಸರಿಯಾದ ಹೇಳಿಕೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಾಲ್ಕು ಆಪ್ಷನ್ ಕೊಟ್ಟಿರುವ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಹೇಳಿಕೆ ಡಿ ಒಂದು ಮತ್ತು ಎರಡು ಕೂಡ ಸರಿ ಕಪ್ಪೆ ಉಭಯವಾಸಿಗೆ ಸೇರಿದ್ರೆ ಅಲ್ಲಿ ಸರೀಸೃಪಕ್ಕೆ ಸೇರಿದೆ ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಒಂದು ಕಲ್ಲನ್ನು ದಾರದ ತುದಿಗೆ ಕಟ್ಟಿ ದಾರದ ಮತ್ತೊಂದು ತುದಿಯನ್ನು ಕೈಯಲ್ಲಿ ಹಿಡಿದು ಕಲ್ಲನ್ನು ಸುತ್ತುವುದು ಈ ಬಲವನ್ನು ಆಧರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂದ್ರಾಭಿಮುಖ ಬಲವನ್ನು ಆಧರಿಸುತ್ತದೆ ಸೊ ಕೇಂದ್ರಾಭಿಮುಖ ಬಲ ಅಂತಂದ್ರೆ ಕೇಂದ್ರದಿಂದ ನಿರ್ದೇಶಿತವಾಗಿರುವಂತಹ ಬಲವನ್ನೇ ಕೇಂದ್ರಾಭಿಮುಖ ಬಲ ಅಂತೇಳಿ ಕರೀತೀವಿ ಕರಿತೀವಿ ಇಸ್ ದಿ ರೈಟ್ ಆನ್ಸರ್ ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ ವಿಮಾನಗಳಲ್ಲಿ ಕಾಕ್ಪಿಟ್ ವೈಸ್ ರೆಕಾರ್ಡರ್ ಮತ್ತು ಫ್ಲೈಟ್ ಡಾಟಾ ರೆಕಾರ್ಡರ್ಗಳುಳ್ಳ ಬ್ಲಾಕ್ ಬ್ಯಾಕ್ಸ್ಗಳಿರುತ್ತವೆ ಒಂದನೇ ಹೇಳಿಕೆ ಹೇಳಿಕೆ ಎರಡು ಕಾಕ್ಪಿಟ್ ವೈಸ್ ರೆಕಾರ್ಡರ್ ರೇಡಿಯೋ ಟ್ರಾನ್ಸ್ಮಿಷನ್ ಮತ್ತು ಪೈಲಟ್ಗಳ ನಡುವಿನ ಸಂಭಾಷಣೆ ಇಂಜಿನ್ ಶಬ್ದಗಳನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತದೆ ಹೇಳಿಕೆ ಮೂರು ಫ್ಲೈಟ್ ಡಾಟಾ ರೆಕಾರ್ಡರ್ ವಿಮಾನವಿರುವ ಎತ್ತರ ಅದರ ವೇಗ ಆಟೋ ಪೈಲಟ್ ಸ್ಥಿತಿಗತಿ ಮುಂತಾದವುಗಳ ಕುರಿತು ಮಾಹಿತಿ ದಾಖಲಿಸಿಕೊಳ್ಳುತ್ತದೆ ಹಾಗಾದರೆ ಸರಿಯಾದ ಹೇಳಿಕೆ ಆಪ್ಷನ್ ಡಿ ಮೂರು ಹೇಳಿಕೆಗಳು ಕೂಡ ಸರಿ ಡಿ ಇಸ್ ದಿ ರೈಟ್ ಆನ್ಸರ್ ಮಂಗಳ ಗ್ರಹದ ಅಕ್ಷಭ್ರಮಣದ ಅವಧಿ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ನಾಲ್ಕು ಗಂಟೆ ಆರು ನಿಮಿಷಗಳು ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತಾನೂ ಕೂಡ ಕರೀತಾರೆ ಸೂರ್ಯನಿಗೆ ಸಮೀಪದ ನಾಲ್ಕನೇ ಗ್ರಹ ಇದರ ಅಕ್ಷಭ್ರಮಣ ಅಂದರೆ ತನ್ನ ಸುತ್ತ ಸುತ್ತಲೂ ಇಪ್ಪತ್ನಾಲ್ಕು ಗಂಟೆ ಆರು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಪರಿಭ್ರಮಣ ಅಂದ್ರೆ ತನ್ನ ಸುತ್ತ ಸುತ್ತುತ್ತ ಸೂರ್ಯನ ಸುತ್ತ ಸುತ್ತಲೂರ ಎಂಬತ್ತೇಳು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಇದಕ್ಕೆ ಫೋಮೋಸ್ ಫೋಬೋಸ್ ಮತ್ತು ಡೈಮೋಸ್ ಎಂಬ ಎರಡು ಉಪಗ್ರಹಗಳಿವೆ ಸೊ ಡಿ ಈಸ್ ದಿ ರೈಟ್ ಆನ್ಸರ್ ಇಲ್ಲಿಗೆ ನಲವತ್ತು ಪ್ರಶ್ನೆಗಳ ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ ಆಲ್ ದ ಬೆಸ್ಟ್ ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ